ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟು ಲೇಟೆಸ್ಟ್ ನಂದು ಯಾವುದೇ ವಿಡಿಯೋ ಬಂದರೂ ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅಮೃತ ಶ್ರೀನಿವಾಸ್. ಹೇಗಿದ್ದಾರೆ ಎಲ್ಲರೂ? ನಿಮಗೋಸ್ಕರ ನಾನು ಹೊಸ ವಿಡಿಯೋ ತಂದಿನಿ. ಈ ತಾಮ್ರದ ಚಂಬಿನಿಂದ ಈ ಸಣ್ಣ ಕೆಲಸ ನೀವು ಮಾಡಿದ್ರೆ ಸಾಕು, ನಿಮ್ಮ ಮನೆಯಲ್ಲಿ ಏನೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ. ನೀವು ಲಕ್ಷ್ಮೀ ದೇವಿಯನ್ನು ಈ ರೀತಿ ವಿಧಾನದಲ್ಲಿ ಪೂಜಿಸುವುದರಿಂದ ನಿಮಗೆ ಸಕಲ ಐಶ್ವರ್ಯ ದೊರೆಯುತ್ತೆ, ನಿಮ್ಮ ಮುಂದಿನ ಜೀವನ ಸುಖಕರವಾಗಿರುತ್ತೆ. ಈ ಒಂದು ಪೂಜೆ ನಿಮಗೆ ಸಹಾಯ ಮಾಡುತ್ತೆ. ಹಾಗಾದರೆ ಬನ್ನಿ, ಈ ಒಂದು ಪೂಜೆ ವಿಧಾನವನ್ನು ಹೇಗೆ ಮಾಡುವುದು, ಈ ಪೂಜೆ ಮಾಡುವುದರಿಂದ ಆಗುವ ಲಾಭಗಳೇನು ಅಂತ. ಮನೆ ಮುಂದೆ ತುಳಸಿ ಗಿಡ ಇಟ್ಟು ದಿನನಿತ್ಯ ಅದನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿರೋವಂಥ ನೆಗೆಟಿವ್ ಎನರ್ಜಿ ಎಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಪರಿಹಾರ ಕೈಗೊಳ್ಳಿ, ನಿಮ್ಮ ಮನೆಯಲ್ಲಿ ಆಗುತ್ತಿರುವ ಆರ್ಥಿಕ ಸಮಸ್ಯೆ ದೂರವಾಗುತ್ತೆ, ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಬಹುದು, ಯಾವುದೇ ತರವಾದ ದುಡ್ಡಿನ ಸಮಸ್ಯೆ ಆಗಿರ್ಬೋದು ಅಥವಾ ಅಶಾಂತಿ ಇರ್ಬೋದು ದೂರವಾಗುತ್ತೆ. ಈ ಪೂಜೆಗೆ ಮೊದಲು ಬೇಕಾಗಿರುವಂಥದ್ದು ಅರ್ಶನದ ಕೊಂಬು. ಈ ಅರ್ಶನದ ಕೊಂಬನ್ನು ತೆಗೆದುಕೊಂಡು ನೀವು ಮುಖ್ಯ ದ್ವಾರ ಅಂದರೆ ನಿಮ್ಮ ಮನೆ ಮೇನ್ ಎಂಟ್ರೆನ್ಸು ಹಾಗೆ ದೇವರ ಮನೆಗೆ ದೃಷ್ಟಿ ತೆಗಿಬೇಕಾಗತ್ತೆ. ನಾನಿಲ್ಲಿ ಒಂದು ತಾಮ್ರದ ಚಂಬನ್ನು ತೆಗೆದುಕೊಂಡಿದ್ದೀನಿ. ಈ ತಾಮ್ರದ ಚಂಬಿಗೆ ಲಕ್ಷ್ಮೀ ದೇವಿಯ ಆಕರ್ಷಿಸುವಂಥ ಗುಣ ಇದೆ. ಇದಕ್ಕೆ ನಾನು ಅರಿಶಿನ ಹಾಗೆ ಕುಂಕುಮವನ್ನು ಬಳಸ್ತಾ ಇದ್ದೀನಿ. ಆ ನಂತರ ಅಕ್ಷತೆಯನ್ನು, ಸ್ವಲ್ಪ ಅಕ್ಷತೆಯನ್ನು ಹಾಕಿದ್ದೀನಿ. ಇದನ್ನು ಈ ತಾಮ್ರದ ಚಂಬಿಗೆ ನಾವು ಅಕ್ಕಿಯನ್ನು ತುಂಬಬೇಕಾಗತ್ತೆ. ಈ ತಾಮ್ರದ ಚಂಬಿನ ಪೂರ್ತಿ ನಾವು ಅಕ್ಕಿಯನ್ನು ತುಂಬಬೇಕು. ತುಂಬಿದ ನಂತರ ನಾವೇನು ದೃಷ್ಟಿ ತೆಗೆದಿರ್ತೀವಲ್ಲ ನೋಡಿ, ಈ ಥರ ತುಂಬಿದ ನಂತರ ನಾವೇನು ದೃಷ್ಟಿ ತೆಗೆದಿರ್ತೀವಲ್ಲ ಅರಿಶಿನದ ಕೊಂಬು, ಅದನ್ನು ಇದರ ಒಳಗಡೆ ಇಡಬೇಕಾಗತ್ತೆ. ನೋಡಿ, ಈ ರೀತಿ ಇಟ್ಟಿದ ನಂತರ 10 ರೂಪಾಯಿ ನೋಟನ್ನು, ನೋಡಿ ಈ ರೀತಿ 10 ರೂಪಾಯಿ ನೋಟನ್ನು ಈ ಚಂಬಿನ ಮೇಲೆ ಇಟ್ಟು ಇದನ್ನು ಪೂಜೆ ಮಾಡಬೇಕಾಗತ್ತೆ. ಇದನ್ನು ನೀವು ಯಾವ ವಾರ ಬೇಕಾದರೂ ಮಾಡ್ಬೋದು. ಈ ತಾಮ್ರದ ಚಂಬಿನಲ್ಲಿ ನಾವು ಏನು ಹಕ್ಕಿ 10 ರೂಪಾಯಿ ಹಾಗೆ ಅರಿಶಿನದ ಕೊಂಬನ್ನು ಇಟ್ಟಿದ್ದೀವಲ್ಲ, ಅದು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಬೇಕಾಗತ್ತೆ. ಯಾವ ರೀತಿ ಪ್ರಾರ್ಥನೆ? ನಿಮ್ಮ ಮನೆ ದೇವರಿಗೆ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗತ್ತೆ. ನನಗೆ ಏನು ಈ ಕಷ್ಟ ಇದೆಯೋ ಅಥವಾ ಮನೆಯಲ್ಲಿ ಅಶಾಂತಿ ಇರ್ಬೋದು ಅಥವಾ ದುಡ್ಡಿನ ಸಮಸ್ಯೆ ಇರ್ಬೋದು, ದೇವರೇ ನನ್ನನ್ನು ಈ ಕಷ್ಟದಿಂದ ಪಾಲ್ ಮಾಡು ಅಂತ ನಿಮ್ಮ ಮನೆ ದೇವರಿಗೆ ನೀವು ಭಕ್ತಿಯಿಂದ ಬೇಡ್ಕೊಬೇಕಾಗತ್ತೆ. ಬೇಡ್ಕೊಂಡಿದ್ದ ನಂತರ ನೀವು ಯಾವುದೇ ಕಾರಣಕ್ಕೂ ಒಂದು ದೀಪ ಹಚ್ಚಲಿಕ್ಕೆ ಹೋಗಬೇಡಿ, ನೀವು 2 ದೀಪನ ಹಚ್ಚಬೇಕು. ದೀಪನ ಹಚ್ಚುವ ಸಮಯದಲ್ಲಿ ನೀವು ಎಣ್ಣೆಯನ್ನು ಬಳಸ್ಬೋದು, ಇಲ್ಲ ನಿಮಗೆ ಅನುಕೂಲ ಏನಾದರೂ ಇದ್ದರೆ ತುಪ್ಪದಿಂದ ಕೂಡ ನೀವು ಈ ದೀಪವನ್ನು ಹಚ್ಬೋದು. ಈ ದೀಪನ ಸೋಮವಾರನೇ ಹಚ್ಚಬೇಕು, ಅದೇ ದಿನ ಹಚ್ಚಬೇಕು ಅಂತ ಏನಿಲ್ಲ. ವಾರದ 7 ದಿನದಲ್ಲಿ ಯಾವ ದಿನ ಬೇಕಾದರೂ ಈ ಪೂಜೆಯನ್ನು ನೀವು ದೇವರಿಗೆ ಸಲ್ಲಿಸ್ಬೋದು. ನೋಡಿ, ಈ ರೀತಿ ದೀಪ ಹಚ್ಚಿದ ನಂತರ ಭಕ್ತಿಯಿಂದ ದೇವರಿಗೆ ನೀವು ಬೇಡ್ಕೊಬೇಕಾಗತ್ತೆ. ನನ್ನ ಕಷ್ಟ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ನಿವಾರಿಸು ದೇವರೇ ಅಂತ ಬೇಡ್ಕೊಳ್ಳಿ. ಈ ಥರ ನೀವು ಬೇಡ್ಕೊಳ್ಳೋದ್ರಿಂದ ನಿಮ್ಮ ಏನೇ ಕಷ್ಟವಿದ್ರೂ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆನೂ ಕ್ರಮೇಣ ಕಮ್ಮಿಯಾಗಿ ನಿಮಗೆ ಅಭಿವೃದ್ಧಿ, ಆರೋಗ್ಯನೂ ನಿಮಗೆ ಸಿಗುತ್ತೆ. ಈ ರೀತಿ ನೀವು ಯಾವುದೇ ದಿನವಾದರೂ ಸರಿ ಈ ರೀತಿ ಪೂಜೆಯನ್ನು ಮಾಡಬೇಕು. ಮನೆಯಲ್ಲಿ ತುಳಸಿ ಗಿಡ ಇರುತ್ತಲ್ಲ, ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ. ಈ ರೀತಿ ಪೂಜೆಯನ್ನು ಸಲ್ಲಿಸಿದಾದ ಮೇಲೆ ಸಾಯಂಕಾಲ ಈ ಪೂಜೆಯನ್ನು ಮಾಡಬೇಕು. ಇದನ್ನು ಆದಮೇಲೆ ಮಾರನೇ ದಿನ ಅಂದರೆ ಪೂಜೆ ಮಾಡಿದ ನಂತರ ಒಂದು ದಿನ ಬಿಟ್ಟ ಮೇಲೆ ಅದು 10 ರೂಪಾಯಿ ನೋಟು ನಾವೇನು ಪೂಜೆಯನ್ನು ಮಾಡಿದ್ದೀವಲ್ಲ ಅದು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಬಿಸ್ನೆಸ್ ಏನಾದರೂ ಇದ್ದರೆ ಬಿಸ್ನೆಸ್ ಲಾಕರಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ 10 ರೂಪಾಯಿನ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಅಕ್ಕಿಯನ್ನು ಪೊಂಗಲ್ಲು ಅಥವಾ ಸ್ವೀಟ್ ಪಾಯಸ ಮಾಡಿಕೊಂಡು ತಿನ್ನಿ. ಹಾಗೆ ಆ ಅರಿಶಿನದ ಕೊಂಬು ಏನಿದೆಯೋ ಹರಿಯುವಂಥ ನೀರಿನಲ್ಲಿ ಆ ಅರಿಶಿನದ ಕೊಂಬನ್ನು ನೀವು ಬಿಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಆದಷ್ಟು ಲೈಕ್ ಮಾಡಿ,
ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.